ಸ್ನೇಹಿತರೆ, ಇಂದಿನ ವಿಷಯ ಲೈಂಗಿಕ ಕ್ರಿಯೆಗೂ ಮೊದಲು ಆಡುವ ಆಟದಲ್ಲಿ ಮಹಿಳೆಯ ದೇಹದ ಈ ಭಾಗಗಳನ್ನು ತಪ್ಪದೇ ಸ್ಪರ್ಶಿಸಿ ಚುಂಬಿಸಿ. ಲೈಂಗಿಕ ಕ್ರಿಯೆ ವೇಳೆ ಸಂಗಾತಿಗಳು ಪರಸ್ಪರರ ದೇಹವನ್ನು ಮುದ್ದಾಡಿ ಹಾಡಿ ಹೊಗಳುತ್ತಿದ್ದರೆ ಆಗ ಖಂಡಿತವಾಗಿಯೂ ಆ ಕ್ಷಣವು ತುಂಬಾ ರಸಮಯವಾಗಿರುವುದು. ಕೆಲವು ಪುರುಷರಿಗೆ ತಮ್ಮ ಸಂಗಾತಿಯ ದೇಹವನ್ನು ಹೇಗೆ ಬೇಕಾದರೂ ಹಾಡಿ ಹೊಗಳುವಂತಹ ಕಲೆಯು ತಿಳಿದಿರುವುದು. ಇಂತಹ ಮಹಿಳೆಯರು ತುಂಬಾ ಪುಣ್ಯವಂತರು. ಮಹಿಳೆಯರು ಕೂಡ ತಮ್ಮ ಸಂಗಾತಿಯು ದೇಹದ ಪ್ರತಿಯೊಂದು ಭಾಗಗಳನ್ನು ಮುದ್ದಾಡಬೇಕು, ಹಾಡಿ ಹೊಗಳಬೇಕು ಎಂದು ಬಯಸುತ್ತಿರುವರು. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರ ದೇಹದ ಕೆಲವೊಂದು ಭಾಗಗಳನ್ನು ಸ್ಪರ್ಶಿಸಿದರೆ ಆಗ ಕಾಮೋತ್ತೇಜನವು ಉಂಟಾಗುವುದು. ಇದರಿಂದ ಲೈಂಗಿಕ ಕ್ರಿಯೆ ವೇಳೆ ಆಕೆ ಪರಾಕಾಷ್ಠೆ ತಲುಪಲು ನೆರವಾಗಲಿದೆ. ಆದರೆ ಕೆಲವು ಪುರುಷರಿಗೆ ಮಹಿಳೆಯರ ದೇಹದ ಯಾವ ಭಾಗವನ್ನು ಸ್ಪರ್ಶಿಸಿದರೆ ಅದು ಕಾಮೋತ್ತೇಜನ ಉಂಟು ಮಾಡುವುದು ಎಂದು ತಿಳಿದಿರುವುದಿಲ್ಲ. ಈ ವಿಡಿಯೋದಲ್ಲಿ ನಾವು ನಿಮಗೆ ಈ ಬಗ್ಗೆ ತಿಳಿಸಿಕೊಡಲಿದ್ದೇವೆ. ಒಂದು, ಕುತ್ತಿಗೆ. ಮಹಿಳೆಯರು ಹೆಚ್ಚಾಗಿ ತಮ್ಮ ಕುತ್ತಿಗೆಗೆ ಚುಂಬಿಸಬೇಕು ಎಂದು ಬಯಸುತ್ತಲಿರುವರು. ಆಕೆಯ ಕುತ್ತಿಗೆಯ ಭಾಗಕ್ಕೆ ಹಾಗೆ ಚುಂಬಿಸಿ ಮತ್ತು ಅದನ್ನು ಅದೇ ಭಾಗದಲ್ಲಿ ಮುಂದುವರಿಸಿ. ಚುಂಬಿಸುವ ಮೊದಲು ನೀವು ಬಾಯಿಯಿಂದ ಗಾಳಿ ಬಿಟ್ಟರೆ ಅದು ಕೂಡ ಅವರಿಗೆ ಇಷ್ಟವಾಗುವುದು. ಕಚ್ಚುವುದು ಹಾಗೆ ಕುತ್ತಿಗೆ ಭಾಗವನ್ನು ನೆಕ್ಕುವುದು ಕೂಡ ಅವರಿಗೆ ಇಷ್ಟವಾಗಬಹುದು. ಎರಡು, ತೊಡೆಯ ಒಳಭಾಗ. ತೊಡೆಗಳ ಒಳಭಾಗವು ತುಂಬಾ ಮೃದು ಮತ್ತು ಸೂಕ್ಷ್ಮವಾಗಿರುವುದು. ಆಕೆಯ ಈ ಭಾಗವನ್ನು ಸ್ಪರ್ಶಿಸಿ ಕಾಮೋತ್ತೇಜನ ಮಾಡಲು ಪ್ರಯತ್ನಿಸಿ. ಇದರ ಬಳಿಕ ನೀವು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳಬಹುದು. ಮೂರು, ಕೂದಲು ಮತ್ತು ತಲೆಬುರುಡೆ. ಮಹಿಳೆಯರ ಕೂದಲು ನೀವು ಭಾವಿಸಿರುವುದಕ್ಕಿಂತಲೂ ತುಂಬಾ ಸೂಕ್ಷ್ಮವಾಗಿ ಇರುವುದು. ಕೈಗಳನ್ನು ಹಾಗೆ ಕೂದಲಿನ ಮೇಲೆ ಕೊಂಡು ಹೋಗಿ ತಲೆಬುರುಡೆಗೆ ಒಂದು ಸಿಹಿ ಮುತ್ತು ನೀಡಿ. ಇದರಿಂದ ಆಕೆಯ ಮನಸ್ಥಿತಿ ಬದಲಾಗುವುದು. ಆಕೆಯ ತಲೆಬುರುಡೆಗೆ ಚುಂಬಿಸಿದರೆ ಅದರಿಂದ ಒತ್ತಡ ಕೂಡ ಕಡಿಮೆಯಾಗುವುದು. ತಲೆಬುರುಡೆಗೆ ನೀವು ಕೈಗಳಿಂದ ಹಗುರವಾಗಿ ಮಸಾಜ್ ಮಾಡಿ. ನಾಲ್ಕು, ಬೆನ್ನು. ಪುರುಷರು ಬೆನ್ನಿನ ಭಾಗದ ಬಗ್ಗೆ ಹೆಚ್ಚು ಗಮನಿಸುವುದೇ ಇಲ್ಲ, ಆದರೆ ಮಹಿಳೆಯರು ತಮ್ಮ ಬೆನ್ನನ್ನು ಸ್ಪರ್ಶಿಸಬೇಕು ಮತ್ತು ಚುಂಬಿಸಬೇಕು ಎಂದು ಬಯಸುವರು. ನಿಧಾನವಾಗಿ ನಿಮ್ಮ ಬೆರಳುಗಳನ್ನು ಬೆನ್ನಿನಲ್ಲಿ ಆಟವಾಡಿಸಿ ಮತ್ತು ಚುಂಬಿಸಿ. ಸ್ವಲ್ಪ ನೀವು ಬೆನ್ನಿಗೆ ಮಸಾಜ್ ಮಾಡಿದರೆ ಆಗ ಆಕೆಗೆ ದಿನದ ಕೆಲಸದ ದಣಿವಿನಿಂದ ಮುಕ್ತಿ ಸಿಗುವುದು. ಐದು, ಪೃಷ್ಠ. ಮಹಿಳೆಯರು ತಮ್ಮ ಪೃಷ್ಠದ ಮೇಲೆ ಪುರುಷರು ಕೈಯಾಡಿಸಬೇಕು ಎಂದು ಬಯಸುವರು. ಇದಕ್ಕಾಗಿಯೇ ಕೆಲವು ಮಹಿಳೆಯರು ಹೈ ಹೀಲ್ ಚಪ್ಪಲಿ ಹಾಕಿಕೊಂಡು ಪೃಷ್ಠವು ಎದ್ದು ಕಾಣುವಂತೆ ಮಾಡುವರು. ಕೆಲವು ಮಹಿಳೆಯರಿಗೆ ತಮ್ಮ ಪೃಷ್ಠದ ಭಾಗವನ್ನು ಜೋರಾಗಿ ಒತ್ತಬೇಕು ಎಂದು ಅನಿಸಿದರೆ ಇನ್ನು ಕೆಲವರಿಗೆ ಹಾಗೆ ಕೈಯಾಡಿಸಿದರೆ ಸಾಕು ಎಂದು ಬಯಸುವರು. ಹೀಗೆ ಮಾಡಿದರೆ ಕೆಲವರಲ್ಲಿ ಕಾಮಾಸಕ್ತಿಯು ಹೆಚ್ಚಾಗುವುದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.